ಕೊಂಡಾಗ ಎಷ್ಟು ಯೋಚನೆ ಮಾಡಿದ್ರೂ ಏನು ಪ್ರಯೋಜನ ಇಲ್ಲ. ಈ ಪ್ರಾಬ್ಲಮ್ ಸಾಲ್ವ್ ಆಗಬೇಕು ಅಂದ್ರೆ ಅದು ಮಾವನಿಂದ ಮಾತ್ರ ಸಾಧ್ಯ. ಹೇಗಾದರೂ ಮಾಡಿ ನೀನೆ ಪ್ಯಾಚ್ ಅಪ್ ಮಾಡು. ಹೇಗ್ ಪ್ಯಾಚ್ ಅಪ್ ಮಾಡ್ಲಿ ಅಕ್ಕ? ನಡ್ತಿರೋದೆಲ್ಲ ಒಪ್ಕೊಂಬೇಕು ಅಂದ್ರೆ ನಾನು ಆದಿ ಜೊತೆ ಸಂಸಾರ ಮಾಡಬೇಕು. ಅವ್ರು ಮಾಡಿದ್ದೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಹೇಗ ಅವ್ರ ಜೊತೆ ಸಂಸಾರ ಮಾಡ್ಲಿ? ಅವನ ಕೋಪ, ಅಮ್ಮನ ದುಃಖ, ಮೇಘನ್ ನೋವು, ಇದಕ್ಕೆಲ್ಲ ಕಾರಣ ನಾನೇ. ಇದೆಲ್ಲ ಯೋಚನೆ ಮಾಡ್ತಿದ್ರೆ ಇಲ್ಲಿಂದ ಎಲ್ಲಾದ್ರೂ ದೂರ ಹೋಗ್ಬಿಡ್ಬೇಕನ್ಸುತ್ತೆ. ರಾಗ, ನಿನ್ ನೋವು ನನಗೂ ಅರ್ಥ ಆಗುತ್ತೆ. ಆದ್ರೆ ಈ ಪ್ರಾಬ್ಲಮ್ ಸಾಲ್ವ್ ಆಗೋದು ನಿನ್ನಿಂದ ಆಗ್ಲಿ, ಅಮ್ಮನಿಂದ ಆಗ್ಲಿ, ಆತಿಯಿಂದ ಆಗ್ಲಿ ಅಲ್ಲ ರಾಗ. ಈ ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕು ಅಂದ್ರೆ ಅದು ಮಾವನಿಂದ ಮಾತ್ರ ಸಾಧ್ಯ. ನೋಡು, ಮಾವನ ಹತ್ರ ನೀನ್ ಮಾತಾಡು. ಒಂದ್ ವೇಳೆ ಅವ್ರು ನಿಮ್ಮನ್ನ ಒಪ್ಕೊಂಡ್ರೆ ಅಮ್ಮನ ಜೊತೆನೂ ಮುಂದೆ ಚೆನ್ನಾಗಿರ್ತಾರೆ. ಮೇಘನ್ಗೂ ಒಂದೊಳ್ಳೆ ಹುಡ್ಗನ್ ನೋಡಿ ಮದ್ವೆ ಮಾಡಿದ್ರೆ ಅವಳು ನಿಮ್ ಪ್ರೀತಿನ ಅರ್ಥ ಮಾಡ್ಕೊಂಡು ಮದ್ವೆ ಮಾಡ್ಕೊಂಡು ಹೊರಟೋಗ್ತಾಳೆ. ಆದ್ರೆ ಇದೆಲ್ಲ ಸಾಧ್ಯ ಆಗೋದು ಮಾವ ಬದ್ಲಾದ್ರೆ ತಾನೆ. ಆದ್ರೆ ಅದ್ ಹೇಗ್ ಸಾಧ್ಯ? ರಾಗ, ಮಾವನ್ಗೆ ಯಾರಾದ್ರೂ ಸಮಾಧಾನ ಹೇಳ್ಬೇಕು, ಇಲ್ಲಾಂದ್ರೆ ಮಾವ ಬದ್ಲಾಗಲ್ಲ. ಅಂತವ್ರು ಯಾರಿದ್ದಾರೆ ಅಕ್ಕ? ಮಾವನ್ ಕಂಡ್ರೆ ಎಲ್ರು ಹೆದರ್ತಾರೆ, ಅವ್ರ ಯಾರ ಮಾತು ಕೇಳಲ್ಲ. ರಾಗ, ಮಾವನ್ಗೆ ಯಾರಾದ್ರೂ ಸಮಾಧಾನ ಮಾಡ್ಬೋದು ಅಂದ್ರೆ ಅದು ನಡುಕೋಟೆ ವಿನಾಯಕ್ ತಾತಂಗ್ ಮಾತ್ರ ಸಾಧ್ಯ. ಶಶಾಂಕ್ ಅವ್ರದಾದಾನ? ಹೌದು ರಾಗ, ದಾದನ್ಗೆ ಮಾವನ್ ಫ್ಯಾಮಿಲಿ ಮೇಲೆ ತುಂಬಾ ಗೌರವ ಇದೆ. ನಿನ್ನನ್ನು ಅವ್ರು ಅರ್ಥ ಮಾಡ್ಕೊಂಡ್ರೆ ಖಂಡಿತ ನಿನಗೆ ಸಹಾಯ ಮಾಡ್ತಾರೆ. ಆದ್ರೆ ಅಕ್ಕ, ರಾಗ, ಮುಳುಗವನ್ಗೆ ಹುಲ್ ಕಡ್ಡಿ ಆಸರೆ ಅನ್ನೋ ಹಾಗೆ ನಾವ್ಯಾಕೊಂದ್ ಚಾನ್ಸ್ ತಗೋಬಾರ್ದು ಅಕ್ಕ? ಆದ್ರೆ ವಿನಾಯಕ್ ದಾದ ಮಾವನ್ ಕ್ಲೋಸ್ ಫ್ರೆಂಡ್, ಅವ್ರನ್ನ ಬಿಟ್ಟು ಅವ್ರು ನಮ್ಮ ಯಾಕೆ ಬೆಲೆ ಕೊಡ್ತಾರೆ? ಆದ್ರೆ ಶಶಾಂಕ್ ನಿನಗ್ ಬೆಸ್ಟ್ ಫ್ರೆಂಡ್ ಅಲ್ವಾ? ಅವ್ರ ನಿನ್ನ ಅರ್ಥ ಮಾಡ್ಕೋತಾರೆ ರಾಗ. ಅವ್ರ ಮುಖಾಂತರ ದಾದಂಗೆ ಕನ್ವಿನ್ಸ್ ಮಾಡ್ಬೋದಲ್ವಾ? ಶಶಾಂಕ್ ಯಾಕಕ್ಕ ನನ್ ಮಾತ್ ಕೇಳ್ತಾನೆ? ಒಂದ್ ವೇಳೆ ಕೇಳಿದ್ರು ಅವನ್ ದಾದಾನ ಕನ್ವಿನ್ಸ್ ಮಾಡೋಷ್ಟು ದೊಡ್ಡವನಲ್ಲ. ಅವನ್ ದಾದಾನ ಕಂಡ್ರೆ ಹೆದರ್ತಾನೆ. ಒಂದ್ ವೇಳೆ ನನ್ ಮಾತ್ ಕೇಳಿ ಅವನ್ ದಾದನ ಹತ್ರ ಮಾತಾಡಕ್ ಹೋದ್ರು ದಾದ ಅವನ್ ಮಾತ್ ಕೇಳ್ಬೇಕಲ್ವಾ? ನನಗೆ ಯಾಕೋ ಇದು ಒಳ್ಳೆ ಐಡಿಯಾ ಅನ್ಸ್ತಿಲ್ಲ ಅಕ್ಕ. ಎಲ್ಲಾ ಲೆಕ್ಕಾಚಾರ ನೀನೇ ಹಾಕ್ತಾ ಕೂತ್ರೆ ಪ್ರಾಬ್ಲಮ್ ಹೇಗ್ ಸಾಲ್ವ್ ಆಗತ್ತೆ? ಒಂದ್ ಹೆಜ್ಜೆನ ಯಾವ್ದಕ್ಕೂ ನಾವ್ ಮುಂದೆ ಇಡ್ಬೇಕು ರಾಗ. ಬೇರೆಯವ್ರ ಹತ್ರ ನಮ್ ಸಮಸ್ಯೆನ ಹಂಚ್ಕೊಂಡಾಗ್ಲೇ ಅಲ್ವಾ ನಮ್ ಪ್ರಾಬ್ಲಮ್ ಸಾಲ್ವ್ ಆಗೋದು. ಸರಿ, ನಾನ್ ಶಶಾಂಕ ಕಾಲ್ ಮಾಡ್ತೀನಿ. ಏ ಲಘು ಊಟ ತಗೊಂಬರ್ರಿ, ಹಸಿವಾಗ್ಯದ. ಬರ್ರಿ 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 ಬರ್ರಿ. ಮಾಯೆ, ಇದೇನಿದು ಇದ್ದಕ್ಕಿದ್ದಂಗೆ ಬೆಳದಿಂಗ್ ಊಟ? ಯಾಕಂದ್ರೆ ಇವರಿಬ್ರು ಕೋಳಿ ಜಗಳ ಸುಖಾಂತದ ಮುಕ್ತ ಆತರ ಆ ಖುಷಿಗೆ ಮಾಯಿ ಐಡಿಯಾ ಮಾಡಿದ್ರಿ ಮಾಯಿ. ಹೌದ್ರಿ ಬಾಬುಜಿ, ಇವರಿಬ್ರು ಜಗಳ ಮುಗ್ದು ಬೆಟ್ಟದಂಗಿರೋ ಕಷ್ಟ ಮಂಜನಂಗ್ ಕರಗದಂಗ ಆತು. ಹೌದವ, ಇವರಿಬ್ರು ಸಣ್ಣವರಿದ್ದಾಗಿಂದ ನನ್ನ ಕೈ ತುತ್ತಿಂದ ಬೆಳೆದಾರ. ಈಗ ಇವ್ರು ಜಗಳ ಮಾಡೋದ್ ನೋಡಿದ್ರ ನನಗ್ ಸಂಕಟ ಆಗ್ತದ. ಜಗಳ ಯಾರ ಮನೆಯಾಗ ಇರಂಗಿಲ್ಲ, ಎಲ್ಲಾರ ಮನೆಗೆ ಇದ್ದಿದ್ದ ಹಂಗಂತ ಅದನ್ನ ಬೆಳೆಸ್ಕೊಂಡ್ ಕುಂತ ಏನ್ ಚಂದ ಇರ್ತದ? ಅದೆಲ್ಲ ಮರೆತು ಎಲ್ಲಾರಿಗ್ ನಕ್ಕೊಂತಿದ್ರ ಅದಕ್ ಮನಿ ಅಂತಾರ, ಸಂಸಾರ ಅಂತಾರ, ಅಲ್ಲೇನ್ರಿ? ಹೌದ್ರಿ ಮಾಯಿ, ಬರೋಬ್ಬರಿ ಹೇಳಿದ್ರಿ. ಇವತ್ತು ಮಾಯಿ ಕೈ ತುತ್ತಿನ ಊಟನ ಆಗ್ಲಿ, ಪ್ಲೇಟ್ ಊಟ ಬೇಡ. ನನ್ ಫಸ್ಟ್ ಟೈಮ್ ಪಪ್ಪನ್ ಜೊತೆ ಮನೆಗ್ ಬಂದಾಗ ನನಗೆ ಕೈ ತುತ್ತು ತಿನ್ಸಿದ್ರಿ ಅಲ್ವಾ, ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೆ ನಾನು. ಮಾಯಿ, ನಾ ಸಣ್ಣವ ಇದ್ದಾಗ ನಿಮಗ್ ಕೈ ತುತ್ತು ಅಂದ್ರೆ ನನ್ ಬಹಳ ಸೇರ್ತದ. ಇವತ್ತು ಬಹಳ ದಿನ ಆದ್ಮ್ಯಾಗ ಮತ್ತೆ ಇವತ್ತು ಕೈ ತುತ್ತು ತಿನ್ನಿಸ್ತೀರಿ ಅಂತ ಹೇಳಕತ್ತೀರಿ, ನನ್ಗೆ ಬಹಳ ಖುಷಿ ಆತ. ಆತಂಗಾರ, ನೀವೆಲ್ಲರೂ ನನ್ನ ಹತ್ರ ಬರ್ರಿ. ಮೊದಲಂಗ ನಿಮ್ ಕಡೆ ಓಡಾಡ್ಕೊಂಡು ಬಂದು ತೂತ್ ಕೊಡಕ್ ಆಗಂಗಿಲ್ಲ. ಆತ ಮಾಯಿ, ಬನ್ನಿ. ಜೇನುಗೂಡು ನಾವೆಲ್ಲ ಬೇರೆ, ಆದರೆ ಜೇನಿಲ್ಲ. ಜೇನುಗೂಡು ನಾವೆಲ್ಲ ಬೇರೆ, ಆದರೆ ಜೇನಿಲ್ಲ. ಜೇನುಗೂಡು ನಾವೆಲ್ಲ ಬೇರೆ,
ಬಾಯಿ ನನಗೂ. ನಾವೆಲ್ಲ ಸಣ್ಣವರಿದ್ದಾಗ ಹಿಂಗ ಹೊಲಕ್ಕ ಬೆಳೆದಿಂಗ ಊಟಕ್ಕೆ ಹೋಗ್ತಿದ್ವಿ. ಅವಾಗ ನಮ್ಮವನು ಹಿಂಗ ಎಲ್ಲಾರ್ಗೂ ತುತ್ತು ಊಟ ಕೊಡ್ತಿದ್ಲು. ಮತ್ತೆ ಟ್ರೈ ಮಾಡ್ತೀನಿ ಭಾವಜಿ. ಇಷ್ಟ ವರ್ಷ ಆದ್ಮೇಲೂ ನಿಮಗ ಆ ನೆನಪು ಬರ್ತೈತಂದ್ರ ಆ ಕೈ ತುತ್ತಿನಾಗ ಎಷ್ಟು ಶಕ್ತಿ ಅದ ನೋಡ್ರಿ. ರಾಗ ಯಾಕೆ ಇಷ್ಟೊತ್ನಾಗ ಫೋನ್ ಮಾಡ್ಲಿಕ್ಕತ್ತಾಳ? ಆಮ್ಯಾಗ ರಿಸೀವ್ ಮಾಡಿದ್ರ ಆತ. ಕೊಡ ಶಶಾಂಕು, ನಾನು ಫೋನ್ ರಿಸೀವ್ ಮಾಡ್ತಿಲ್ಲ ಅಕ್ಕ. ಅವ್ನು ಯಾವತ್ತು ಹೀಗೆ ಮಾಡ್ತಾವನಲ್ಲ, ವೇಟಿಂಗ್ ಅಲ್ಲಿ ಇದ್ರು ಕಾಲ್ ಬ್ಯಾಕ್ ಮಾಡ್ತಾನೆ ಅಥವಾ ಒಂದು ಮೆಸೇಜ್ ಮಾಡ್ತಾನೆ. ಆದ್ರೆ ನನಗೆ ಅನ್ಸಿದ ಮಟ್ಟಿಗೆ ಅವನ್ಗೆ ಅವ್ರ ಫ್ಯಾಮಿಲಿ ಅವ್ರಿಗೆ ಎಲ್ಲ ವಿಷಯ ಗೊತ್ತಾಗ್ಬಿಟ್ಟಿದೆ. ಎಲ್ರು ಹಾಗೆ ಇವರು ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ. ಅದು ನೀನು ಭ್ರಮೆ ಅಷ್ಟೇ. ಸಮಸ್ಯೆಗಳಿದ್ದಾಗ ಮನ್ಸು ವೀಕ್ ಆಗುತ್ತೆ ರಾಗ, ಆಗ ಎಲ್ಲರೂ ನಮ್ಮನ್ನ ತಪ್ಪು ತಿಳ್ಕೊತಾ ಇದ್ದಾರೆ ಅಂತ ಅನ್ಸುತ್ತೆ. ಆದ್ರೆ ಅದ್ ನಿಜ ಅಲ್ವಲ್ಲ? ನಡುಕೋಟೆ ಫ್ಯಾಮಿಲಿಯವರು ಯಾವತ್ತು ಯಾರ ಮೇಲೂ ತಪ್ಪು ತಿಳ್ಕೊಳ್ಳಲ್ಲ. ಅದೆಷ್ಟೇ ಕಷ್ಟ ಇದ್ರು ಫೋನ್ ಕಟ್ ಮಾಡದೆ ಮಾತಾಡ್ತಾರೆ. ಪ್ರಾಬ್ಲಮ್ ಏನು ಅಂತ ಅವ್ರಿಗೆ ಗೊತ್ತಾಗಿದ್ರೆ ಫೋನ್ ಮಾಡಿ ತಿಳ್ಕೊತಿದ್ರೆ ಹೊರತು ಈ ತರ ಮುನಿಸ್ಕೊಂಡು ಫೋನ್ ಕಟ್ ಮಾಡ್ತಿರ್ಲಿಲ್ಲ ರಾಗ. ಶಶಾಂಕ್ ಫೋನ್ ರಿಸೀವ್ ಮಾಡದೆ ಇರೋದಿಕ್ಕೆ ಬೇರೆ ಏನೋ ಕಾರಣ ಇರ್ಬೇಕು. ನೀನೇನು ಟೆನ್ಷನ್ ಮಾಡ್ಕೋಬೇಡ. ಹಾಗಾದ್ರೆ ನನಗ ಅಷ್ಟು ಸಾಕಕ್ಕ. ನಾನು ಉಳಿದಿರೋ ಭರವಸೆ ಶಶಾಂಕ್ ಅಷ್ಟೇ. ಶಶಾಂಕ್ಗೆ ಕಾಲ್ ಮಾಡ್ತಿದ್ದಾನೆ. ನಾನು ಹೇಳಿಲ್ವ ರಾಗ. ಹಲೋ ಶಶಾಂಕ್. ಹಲೋ ರಾಗ. ಹಾಯ್, ಸಾರಿ ಫೋನ್ ಮಾಡಿದಾಗ ನಾ ಊಟ ಮಾಡಕತ್ತಿದ್ದೆ, ಅದಕ್ಕೆ ಫೋನ್ ರಿಸೀವ್ ಮಾಡೋಕ್ಕಾಗಿಲ್ಲ. ಅದೇನಂದ್ರೆ ಇವತ್ತು ನಮ್ಮ ಮನೆಯಾಗ ಮಾಯಿ ಎಲ್ರಿಗೂ ಕೈ ತುದ ಹಾಕಿದ್ದೀನಿ. ಎಷ್ಟು ಒಳ್ಳೆ ಫ್ಯಾಮಿಲಿ ನಿಮ್ದು, ನೀನೆಷ್ಟು ಪುಣ್ಯ ಮಾಡಿದ್ಯಾ. ಹಾ ಖರೆ. ಬೈ ದ ವೇ ರಾಗ, ಸಾರಿ ನಾವು ನಿನ್ನ ಲಗ್ನಕ್ಕೆ ಬರೋಕ್ಕಾಗಲಿಲ್ಲ. ಹಂಗಂತ ನೀ ಬ್ಯಾಸ ಮಾಡ್ಕೊಳಕ್ ಹೋಗ್ಬೇಡ. ನೋಡ, ನಾವು ನಿನ್ನ ಲಗ್ನಕ್ಕೆ ಬರ್ತಿದ್ರು ಸಹಿತ ನಮ್ಮ ಹಾರಕ್ಕೆ ಯಾವಾಗ ನಿನ್ ಜೋಡಿ ಇದ್ದೇ ಇರ್ತದ. ಅಂದಂಗ ಲಗ್ನ ಹೆಂಗಾತ, ಎಲ್ಲ ಚಲೋ ಆತೇನ? ಆಕ್ಚುಲಿ ನಾನು ನಿನ್ಗೆ ಫೋನ್ ಮಾಡ್ಬೇಕಂತ ಅನ್ಕೊಂಡಿದ್ದೆ. ಆದ್ರೆ ಹೊಸ ಜೋಡಿ ಹೊಸ ಅವ್ರಪ್ಪನಾಗಿರ್ತೀರಿ, ಸುಮ್ಮನೆ ಡಿಸ್ಟರ್ಬ್ ಮಾಡೋದು ಯಾಕಂತ ನಾನು ಫೋನ್ ಮಾಡಲಿಲ್ಲ. ಹಲೋ ರಾಗ, ಯಾಕೆ ನೀನು ಮಾತಾಡಕತ್ತಿಲ್ಲ? ನಿನ್ ಮಾತ್ ಕೇಳಿ ಏನ್ ಉತ್ತರ ಕೊಡ್ಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ಶಶಾಂಕ್. ನೀನ್ ಅನ್ಕೊಂಡಿರೋ ಹಾಗೆ ಏನು ನಡೀಲಿಲ್ಲ. ಅಂದ್ಕೊಂಡಂಗ ಏನು ನಡೆದಿಲ್ಲ ಅಂದ್ರ ಏನತ್ತ? ಅರ್ಥ ಆಗ್ಲಿಲ್ಲ ನನ್ಗ. ರಾಗ, ನೀ ಹೇಳಕತ್ತೀನ? ಸದ್ಯಕ್ಕೆ ನಾನು ಏನು ಹೇಳೋ ಪರಿಸ್ಥಿತಿಯಲ್ಲಿ ಇಲ್ಲ ಶಶಾಂಕ್. ಶಶಾಂಕ್, ನಾನು ನಿನ್ ಮನೆಗೆ ಬರ್ಬೋದ? ನಮ್ಮನಿಗ ಅದ್ರಾಗೇನದ? ಆತ್ ಬಂದ್ಬಿಡು, ಗಂಡನ ಜೋಡಿ ಇಬ್ರು ಇಬ್ರು ಬಂದ್ಬಿಡ್ರಲ್ಲ. ಇಲ್ಲ ಶಶಾಂಕ್, ಈಗ ನಾನು ಒಬ್ಳೆ ಬರ್ತೀನಿ. ರಾಗ, ಈಗಷ್ಟೇ ಲಗ್ನ ಮಾಡ್ಕೊಂಡಿರಿ ನೀವು, ನಾ ಒಬ್ಬಾಕಿನೇ ಬರ್ತೀನಿ ಅಂತ ಹೇಳಕತ್ತೀಯಲ್ಲ. ನನಗೇನು ತಿಳಿವಲ್ದ ಶಶಾಂಕ್, ನಾನು ಒಂದು ದೊಡ್ಡ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡಿದ್ದೀನಿ, ಅದಕ್ಕೆ ನಿನಗೆ ಕೇಳ್ತಿರೋದು. ಪ್ರಾಬ್ಲಮ್ ಸರಿ ಆಗ್ಬಿಡು,
ನೀ ಬಂದ್ಬಿಡು ಯಾರು ಬೇಡ ಅಂತ ನೀ ಲಗುನ ಬಂದ್ಬಿಡಿ ಆದ್ರೆ ಶಶಾಂಕ ಈ ವಿಷಯ ನೀನು ಯಾರಿಗೂ ಹೇಳಬಾರದು ಸರಿಯಾದ ಹಾಗೆ ಮಾಡ್ತೀನಿ ನೀ ಊರಿಗೆ ಬಂದಾಗ ಫೋನ್ ಮಾಡು ಮನೆ ಕರ್ಕೊಂಡು ಬರ್ತೀನಿ ಥ್ಯಾಂಕ್ ಯು ಶಶಾಂಕ ಥ್ಯಾಂಕ್ ಯು ಸೋ ಮಚ್ ರಾಗ ನಮ್ಮ ನಡುವರ್ಕ ಥ್ಯಾಂಕ್ಸ್ ಯಾಕ ನೋಡು ಒಂದು ವಿಚಾರ ನೀನು ನೆನಪಿಟ್ಕೋ ನಿನಗೆ ಏನೇ ಪ್ರಾಬ್ಲಮ್ ಬಂದರೂ ಸಹಿತ ನಿನ್ನ ಜೋಡಿ ಶಶಾಂಕ ಇರ್ತಾನೆ ಸರಿ ಯಾಕ ನೀ ಸೇಫ್ ಆಗಿ ಬಂದ್ಬಿಡ ಓಕೆ ಗುಡ್ ನೈಟ್ ಶಶಾಂಕಿಗೆ ವಿಷಯ ಗೊತ್ತಿಲ್ಲ ಅಕ್ಕ ಅವ್ನು ಎಷ್ಟು ಚೆನ್ನಾಗಿ ಭರವಸೆ ಕೊಟ್ಟ ಗೊತ್ತ ಆದ್ರೆ ಅವನಿಗೆ ವಿಷಯ ಗೊತ್ತಾದ್ರೆ ಹೇಗ್ ರಿಯಾಕ್ಟ್ ಮಾಡ್ತಾನೋ ಏನೋ ಮೊದಲು ನೆಗೆಟಿವ್ ನ ಮೈಂಡ್ ಇಂದ ತೆಗೆದಾಕುರಾಗ ನಿನಗೆ ಬೇಕಾಗಿರೋದು ಸಮಾಧಾನ ಅಲ್ಲಿಗೆ ಹೋದ್ರೆ ಖಂಡಿತ ಅದು ನಿನಗೆ ಸಿಗುತ್ತೆ ಏಲಿಯನ್ ಯಾರು ಕಾಲ್ ಮಾಡಿದ್ ನಿನಗೆ ಏ ಯಾರನ್ನ ಫೋನ್ ಮಾಡ್ತಾರ ನಿನಗೆ ಆಗಬೇಕು ಇಷ್ಟೊತ್ತಿಗೆ ಯಾರು ಮಾಡಿರ್ತಾರೆ ಆ ಮಾಯನ ಕಾಲ್ ಮಾಡಿದಳಲ್ವಾ ಏ ಮೂಲಂಗಿ ಮದವ ಯಾವಾಗ ನೋಡಿದ್ರು ಆಕೆನ ಫೋನ್ ಮಾಡ್ತಿರ್ತಾಳೇನ ಬೇರೆ ಕೆಲಸ ಅನ್ಕೊಂಡಿ ಸುಮ್ಮನೆ ಇರ ಸರಿ ಆಗದೆ ಯಾರು ಅಂತ ನೋಡ್ತೀನಿ ಏ ಕಾಮನ್ ಸೆನ್ಸ್ ಇಲ್ಲ ನಿನಗೆ ಫೋನ್ ನೋಡ್ತಾಳಂತ ಫೋನ್ ಯಾರು ಅಂತ ಅದು ಹೇಳಲ್ಲ ಯಾರು ಫೋನ್ ಮಾಡಿದ್ರು ಅಂತ ಹೇಳಕತ್ತಿಲ್ಲ ನನ್ನ ಅಸಿಸ್ಟೆಂಟ್ ಮಾಯಾ ಫೋನ್ ಮಾಡಿದ್ಲು ಇಷ್ಟು ರಾತ್ರಿ ಅವಳೆ ಕಾಲ್ ಮಾಡಿದ್ಲು ಅದು ಹೇಳಕಬೇಕಂತಿ ಹೇಳಬೇಕು ಅದ ಆಕಿ ಲಾಂಗ್ ಡ್ರೈವ್ ಹೋಗೋಣ ಅಂತ ಕೇಳ್ತಿದ್ಲು ನೋಡು ನೀನ್ ಅವಳ ಜೊತೆ ಲಾಂಗ್ ಡ್ರೈವ್ ಹೋದ್ರೆ ಏ ಹೋದ್ರ ಅಲ್ಲ ಹೋಗ ಹೋಗ್ತೀನಿ ಸರಿ ಆಯ್ತು ನೀನ್ ಹೋಗು ಯಾರು ಬೇಡ ಅಂತಾರೆ ಆದ್ರೆ ಈ ಕೈನ ನಾನು ಕಟ್ ಮಾಡ್ಬಿಟ್ಟು ಕೊಟ್ಟೋಗು ಏನ್ ಅನ್ಕೊಂಡಿ ನೀನು ತರಕಾರಿ ಅನ್ಕೊಂಡಿ ಏನನ್ನ ಕಟ್ ಮಾಡ್ಕೊಡಕ ತಡ್ಡಿ ಇಲ್ವಲ್ಲ ಅದಕ್ಕೆ ನಾನು ಮಲ್ಗೋವಾಗ ನನ್ ಕೈ ಹಿಡ್ಕೊಂಡೆ ಮಲ್ಕೋಬೇಕು ಅಲ್ಲ ಕೈ ಕಟ್ ಮಾಡ್ಕೊಡು ಅಂತ ಕೇಳಾಗತ್ತಿಯಲ್ಲ ಅದನ್ನ ಹೆಂಗ್ ಇಟ್ಕೊಂಡ್ ಮಲ್ಕೋತೀನಿ ನೀನು ಅದ್ರಾಗ ಜೀವ ಇರಂಗಿಲ್ಲ ಒಂದ್ ಹೊತ್ನಾಗ ದೆವ್ವ ಆಗಿ ನೀನು ಕುತ್ತಿ ಹಿಚ್ಚಿಕದ್ರ ಏನ್ ಮಾಡ್ತಿ ಏನ್ ಹೇಳ್ತಾ ಇದೀಯ ನೀನು ಸತ್ ಮನುಷ್ಯ ಅಷ್ಟಲ್ವಾ ದೆವ್ವ ಆಗೋದು ಈ ಕೈ ಕಾಲೆಲ್ಲ ದೆವ್ವ ಆಗತ್ತಾ ಭಾಳ ದೊಡ್ಡ ನಾಲೆಜ್ ಅದ ನೋಡ್ ನಿನ್ಗ ತಲಿ ತಿನ್ಬೇಡ ಲೈಟ್ ಆಫ್ ಮಾಡಿ ಮಲ್ಕೋ ನಿದ್ದೆ ಬರಕತ್ತದ ಮೂಳಗಿ ಮಾದವ ಲೈಟ್ ಆಫ್ ಅಂತ ಹೇಳಿನಲ್ಲ ಹಂಗ ಬಂದ್ ಮಲ್ಕೊಂಡಿ ಆಳ್ ದೊಡ್ಡ ಮಂಗಿ ಅದಿ ನೋಡ್ ಬಾಳ ಮಂಗಿ ಅಂದ್ರೆ ಏನು ಅಷ್ಟು ಗೊತ್ತಿಲ್ಲ ನಿನ್ಗ ಕೋತಿ ಐ ಮೀನ್ ಮಂಕಿ ನನ್ಗೆ ಕೋತಿ ಅಂತೀಯ ನೀನು ಬೆಳಗ್ಗೆ ನಾನ್ ಬೇಗ ಎದ್ದಳ್ಬೇಕು ಗೊತ್ತಾ ಲಗುನ ಅಂದ್ರೆ ಎಷ್ಟೊತ್ತಿಗ ಅನ್ನೊಂದಕ್ಕ ನಡ್ಕ ಏ ನಿಜ ಹೇಳ್ತಾ ಇದೀನಿ ನಾಳೆ ಬನ್ನಿ ಪೂಜೆ ಇದೆ ನಾನು ಹೋಗ್ಬೇಕು ಅಂತ ಮಾಯ ಹೇಳಿದ್ದಾರೆ ಏ ಆ ಪೂಜೆ ಮಾಡ್ಬೇಕಂದ್ರ ನೀನ್ ಹಸಿಗ್ನಾಗ ಎದ್ದಳ್ಬೇಕಾಗ್ತದ ನಿನ್ಗೆ ಎದ್ದಳಕ್ ಆಗ್ತದೇನ ಏ ಏಲಿಯನ್ ಈ ದಿಯಾ ಅಲ್ಲ ಸಾರಿ ಈ ದಿಯಾ ನಡ್ಕೋಟೆ ಮನ್ಸ್ ಮಾಡಿದ್ರೆ ಏನ್ ಬೇಕಿದ್ರು ಮಾಡ್ತಾಳೆ ಗೊತ್ತಾ ಹಂಗಾದ್ರ ನೀನ್ ನಾಳೆ ಮುಂಜಾನೆ ಎದ್ದಮ್ಯಾಗ ಸೂರ್ಯ ಆಶ್ಚರ್ಯ ಪಡೋದಂತೂ ಕನ್ಫರ್ಮ್ ಅಂತ ಆತ ಏಲಿಯನ್ ಈ ದಿಯಾ ಶ್ರೀ ಅಲ್ಲ ಈ ದಿಯಾ ಮನ್ಸ್ ಮಾಡಿದ್ರೆ ಬೆಳಗ್ಗೆ ಬೇಗನ ಎದ್ದಳ್ತಾಳೆ ಗೊತ್ತಾ ನೋಡ ನೀ ಲಗುನ ಎದ್ದಳ್ಬೇಕಲ್ಲ ಮತ್ತ ಹಂಗಾದ್ರ ಬಂದು ಜಲ್ದಿ ಮಲ್ಕ ನಿಜವಾಗ್ಲೂ ಮಹೇ ಜೊತೆಗೆ ಲಾಂಗ್ ಡ್ರೈವ್ ಹೋಗ್ತಾನ ಅದು ಕಾರ್ ಅಲ್ಲಿ ಇಬ್ರೆ ಅವಳು ಬೇರೆ ಹಿಂದೆ ಕೂತ್ಕೊಳ್ಳಲ್ಲ ಮುಂದೆನೆ ಕೂತ್ಕೋತಾಳೆ ಏಲಿಯನ್ ಪಕ್ಕನೆ ಕೂತ್ಕೋತಾಳೆ ರಾಗ ಇದ್ದಕ್ಕಿದ್ದಂಗೆ ಯಾಕೆ ಬರಕತ್ತಾಳ ದೊಡ್ಡ ಪ್ರಾಬ್ಲಮ್ ಸಿಕ್ಕಾಕೊಂಡಿನ ಅಂತ ಬೇರೆ ಹೇಳಲ್ಲ ಏನ್ ಪ್ರಾಬ್ಲಮ್ ಆಗಿರೋದಕ್ಕೆ ಸಾಧ್ಯ ಸೋಡಾ ಬುಡ್ಡಿ
ಏನ್ ಯೋಚನೆ ಮಾಡ್ತಾ ಇದೀಯಾ? ಕನ್ನಡಕ ತೆಗೆದ್ಬಿಟ್ಟು ಮಲ್ಕೋ. ನನ್ನ ಡೈಲಾಗ್ ನನಗೆ ಹೇಳಕತ್ತಳು. ನೋಡಿ ಮನ್ಸಿಗೆ ತುಂಬಾ ಸಮಾಧಾನ ಆಯ್ತು. ಏನ್ ರಾಗ ಬಂದಾತಲ್ಲ, ಬಾ ಕುಂದ್ರೋಣ. ರಾಗ, ಫೋನ್ನಾಗ ನೀ ಮಾತಾಡಿದ್ ಕೇಳಿಸ್ಕೊಂಡು ನಾ ಎಷ್ಟು ಗಾಬರಿ ಆಗಿದ್ದೆ ಗೊತ್ತಿನ. ಏನಾದ, ಯಾಕೆ ಇಷ್ಟೊಂದು ಅಪ್ಸೆಟ್ ಮಾಡ್ಕೊಂಡಿ? ಅವತ್ತೇನಾಯ್ತಂದ್ರೆ ಮದ್ವೆ ಮಂಟಪದಲ್ಲಿ ಕಾರಣಕ್ಕೂ ರಾಗನ್ನ ನಿನ್ನ ಮನೆಗೆ ಸೇರಿಸಬಾರ್ದು. ಇನ್ನು ಮುಂದೆ ಅಣ್ಣ ಅನ್ನೋ ಸಂಬಂಧ ಹೇಳ್ಕೊಂಡು ನನ್ನ ನೋಡೋದಕ್ಕೆ ಆಗ್ಲಿ, ನನ್ನ ಹತ್ರ ಮಾತಾಡೋದಕ್ಕೆ ಆಗ್ಲಿ ನಮ್ಮ ಮನೆ ಒಳಗೆ ಕಾಲಿಡೋದು ಕೊಡು. ಅವ್ರು ಏನ್ ಮಾಡ್ಬೇಕು ಅನ್ಕೊಂಡಿದ್ರು ಅದೇ ಮಾಡಿದ್ರು. ಚೀರ್ನೇ ಹಾಳು ಮಾಡ್ಬಿಟ್ರು. ಈಗ ಅಮ್ಮನೂ ನನಗ್ ಸೇರ್ತಾ ಇಲ್ಲ. ಏನ್ ಮಾಡ್ಬೇಕು ಅಂತ ಒಂದು ಗೊತ್ತಾಗ್ತಿಲ್ಲ ಶಶಾಂಕ್. ರಾಗ, ಏನ್ ಹೇಳಕತ್ತೀನಿ? ವಿಚಾರ ಕೇಳಿಸ್ಕೊಂಡ ಮ್ಯಾಗ ನನ್ನ ಬಾಯಿಂದ ಮಾತೇ ಬರವಲ್ದು. ನೋಡ, ನೀನು ಅಳಬೇಡ, ಪ್ಲೀಸ್ ಸಮಾಧಾನ ಮಾಡ್ಕೊ. ಹೇಗೆ ಸಮಾಧಾನ ಮಾಡ್ಕೊಳ್ಳಿ ಶಶಾಂಕ್? ಒಂದು ಕ್ಷಣದಲ್ಲಿ ಆದಿ ನನಗೆ ಮೇಘನ್ಗೆ ಇಬ್ಬರಿಗೂ ಮೋಸ ಮಾಡಿಬಿಟ್ರು. ಅಷ್ಟೇ ಅಲ್ಲ, ಮನೆಯವ್ರ ಮಾನ ಮರ್ಯಾದೆ ಎಲ್ಲ ತೆಗೆದ್ಬಿಟ್ರು ಗೊತ್ತಾ? ಎಲ್ಲರೂ ಏನ್ ಅನ್ಕೊಂತಿದ್ದಾರೆ ಗೊತ್ತಾ? ನಾನು ಆದಿ ಇಬ್ರು ಕಲ್ತು ಈ ಪ್ಲಾನ್ ಮಾಡಿದ್ದೀವಿ ಅಂತ ಯಾರು ನನ್ನನ್ನ ಬಿಲೀವ್ ಮಾಡ್ತಾ ಇಲ್ಲ ಶಶಾಂಕ್. ಎಲ್ರಿಗೂ ನನ್ ಮೇಲೆ ಕೋಪ ಇದೆ. ನಾನೇನ್ ಮಾಡ್ಬೇಕು ಅಂತ ನನಗ್ ಒಂದು ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನಿನಗ್ ಕಾಲ್ ಮಾಡ್ದೆ. ಆದಿ ಹಿಂಗೆಲ್ಲ ಮಾಡ್ಯಾನ ಅಂತಂದ್ರ ನನಗ ನಂಬಿಕೆನೆ ಬರವಲ್ದು. ಇಲ್ಲ ರಾಗ, ಏನೋ ತಪ್ಪಾಗ್ಯದ. ಆದಿ ನನ್ನ ಲಗ್ನ ಮಾಡ್ಕೊಂಡಾನ ಅಂದ್ಮೇಲೆ ನಿನಗೇನ್ ಅನ್ಸ್ತದ? ಅದ ಇಂಪಾರ್ಟೆಂಟ್. ಅದ್ರ ಬಗ್ಗೆ ಯೋಚನೆ ಮಾಡೋ ಸ್ಥಿತಿಯಲ್ಲಿ ನಾನಿಲ್ಲ ಶಶಾಂಕ್. ಆದಿ ಮಾಡಿದ್ದು ತಪ್ಪು, ನಮ್ ಪ್ರೀತಿ ಗೆಲ್ತು ಅಂತ ನನಗ್ ಅನಿಸ್ತಾನೆ ಇಲ್ಲ. ರಾಗ, ಐ ಥಿಂಕ್ ಯು ನೀಡ್ ಟೈಮ್. ಈ ಆಘಾತದಿಂದ ನೀನ್ ಹೊರಗ್ ಬರ್ಬೇಕು ಅಂದ್ರ ನಿನಗೆ ಸ್ವಲ್ಪ ಟೈಮ್ ಬೇಕಾಗ್ತದ. ಅಲ್ಲಿವರೆಗೂ ನೀ ನಮ್ಮ ಮನೆಯಾಗ ಇರೋದು ಚಲೋ. ಆದ್ರೆ ಮದ್ವೆ ಆದ ಹೊಸದ್ರಲ್ಲಿ ನಾನ್ ಹೀಗ್ ಬಂದ್ ನಿಮ್ ಮನೇಲಿ ಇದ್ರೆ ಎಲ್ರು ಏನ್ ಅನ್ಕೊಂತಾರೆ ಶಶಾಂಕ್? ಅಂದ್ರ ಈ ವಿಚಾರ ನಮ್ಮ ಮನೆಗೆ ಹೇಳೋದ್ ಬೇಡ ಅಂತ ಹೇಳಕತ್ತಿ. ಹೌದು ಶಶಾಂಕ್, ನನ್ನ ಮದ್ವೆ ಈ ರೀತಿ ಆಗಿದೆ ಅಂತ ದಾದಾಗ ಏನಾದ್ರೂ ಗೊತ್ತಾದ್ರೆ ನನ್ನನ್ನ ಮನೇಲಿರೋದಕ್ ಬಿಡ್ತಾರ? ನೀ ಹೇಳೋದು ಖರೇನೆ ರಾಗ. ದಾದಾ ಸ್ವಭಾವ ಎಂಥದ್ದು ಅಂತ ನನ್ಗೆ ಚಲೋ ಗೊತ್ತದ. ಅವ್ರು ಕೂಡ ದಕ್ಷಿಣ ಮೂರ್ತಿ ದಾದಾ ಹಂಗ ಯೋಚನೆ ಮಾಡ್ತಾರ. ಅದಕ್ಕೆ ಶಶಾಂಕ್, ಈ ವಿಷಯ ನಮ್ಮಿಬ್ಬರ ಮಧ್ಯಾಹ್ನ ಇರ್ಲಿ ಪ್ಲೀಸ್. ಶಶಾಂಕ್, ಏನ್ ಯೋಚನೆ ಮಾಡ್ತಿದ್ಯಾ? ನಮ್ ಪ್ರಾಬ್ಲಮ್ ಅಲ್ಲಿ ನಿನ್ನ ಇನ್ವಾಲ್ವ್ ಮಾಡ್ತಿದ್ವಿ ಅಂತ ಯೋಚನೆ ಮಾಡ್ತಿದ್ಯಾ ಅಲ್ವಾ? ಹಂಗ್ಯಾಕ್ ತಿಳ್ಕೊತೀರಾಗ? ನನ್ನ ಮ್ಯಾಗ ನಂಬಿಕೆ ಇಟ್ಟು ಇಲ್ಲಿಗೆ ಬಂದಿ. ಆ ನಂಬಿಕೆ ನಾನು ಉಳ್ಸ್ಕೋಬೇಕಾಗ್ತದ. ಆದ್ರ ನಮ್ಮ ಮನೆಯವರಿಂದ ನಾ ಯಾವ ವಿಚಾರನೂ ಇಲ್ಲಿವರೆಗೂ ಮುಚ್ಚಿಟ್ಟಿಲ್ಲ. ದಾದಾಯಿಂದ ಆದ್ರ ಯಾವ್ದನ್ನು ಮುಚ್ಚಿಟ್ಟಿಲ್ಲ. ಆದ್ರಾಗ ನಿನ್ ಸಲುವಾಗಿ ಈ ವಿಚಾರನ ನಮ್ಮ ಮನೆಗೆ ಯಾರಿಗೂ ಹೇಳಂಗಿಲ್ಲ. ಆತಾ? ಥ್ಯಾಂಕ್ ಯು ಶಶಾಂಕ್, ನೀನ್ ಹೆಲ್ಪ್ ಮಾಡ್ತೀಯ ಅಂತ ನಿನ್ ಮೇಲೆ ನಂಬಿಕೆ. ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಓಕೆ ರಾಗ.
ರಾಗ ಅನುರಾಗ. ಏ ಶಶಾಂಕ ಮುಂಜ ಮುಂಜ ರಾಗ ಅದಿನ ದಾದಾ ಮಾಯಿ ಗಾಯತ್ರಿ ಎಲ್ಲರೂ ಬರ್ರಿ, ರಾಗ ಬಂದಾಳ, ಬರ್ರಿ 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 ಬರ್ರಿ. ರಾಗ ಬಂದಾಳ. ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ, ನೀನ್ ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ. ಹೆಂಗದೇವ ಮನೆಯಾಗ ಎಲ್ರು ಆರಾಮದಾರ? ಎಲ್ರು ಚೆನ್ನಾಗಿದ್ದಾರೆ ಮಾಯ್. ನೀವ್ ಹೇಗಿದ್ದೀರಾ? ಆರಾಮದಿನವ. ರಾಗ ಮದುವೆಗೆ ಬರಕ್ ಆಗ್ಲಿಲ್ಲ, ದಯವಿಟ್ಟು ತಪ್ಪ ಕೇಳ್ಕೋಬೇಡಿ. ದಕ್ಷಿಣ ಮೂರ್ತಿ ಏನ್ ಕೇಳ್ಕೊಂಡವನು ಗೊತ್ತಿಲ್ಲ. ದಾದಾ ತುಂಬಿದ ಕುಟುಂಬ ನಿಮ್ದು, ನೂರಾರು ಕೆಲ್ಸ ಇರುತ್ತೆ, ಅಷ್ಟು ದೂರ ಬರೋದು ಸುಲಭ ಅಲ್ಲ ಅಂತ ನಮ್ಗೂ ಅರ್ಥ ಆಗುತ್ತೆ. ಬರೋ ಹೇಳದೆ ಇದನ್ನ ದಕ್ಷಿಣ ಮೂರ್ತಿ ಅರ್ಥ ಮಾಡ್ಕೊಂಡ್ರೆ ಚಂದ. ಅವ್ನ ಜೋಡಿ ಮಾತಾಡ ಬಹಳ ದಿನ ಆಗ್ತದೆ. ದಾದಾ ಇವಾಗ ಫೋನ್ ಮಾಡೋದು ಬೇಡ ಬಿಡ್ರಿ, ಸ್ವಲ್ಪ ದಿನ ಆದ್ಮೇಲೆ ಮಾಡಿದ್ರೆ ಚಲೋ ಇರ್ತದ. ಅಂದ್ರ ನಾವ್ಯಾರು ಲಗ್ನಕ್ಕೆ ಹೋಗಿಲ್ಲಲ್ಲ, ಅದಕ್ಕೆ ಅವರು ಸಿಟ್ಟಾಗಿರ್ತಾರ, ಆಮ್ಯಾಗ ಮಾಡಿದ್ರೆ ಚಲೋ ಅಂತ ಅನ್ಸ್ತು, ಅದಕ್ಕೆ ಹೇಳಿದೆ. ಬರೋಬರಿ ಹೇಳಿ ಸಾಮಿಯ ನೋಡು ಮಾತಾಡು. ರಾಗ ನೀ ಒಬ್ಬಕ್ಕೆ ಬಂದಿಯಲ್ವಾ? ಎಲ್ಲಿ ನಿಮ್ ಯಜಮಾನ್ರು ಬಂದಿಲ್ಲೇನ? ಅದು ಏನಂದ್ರ ಕೆಲ್ಸದ ಮ್ಯಾಗ ಊರಿಗೆ ಬಂದಿಲ್ಲ, ನನಗೆ ಫೋನ್ ಮಾಡಿದ್ಲಿ, ಅದಕ್ಕೆ ಹಂಗ ಒಂದ್ಸರಿ ಮನೆಗೆ ಬಂದು ಹೋಗು ಅಂತ ನಾನ ಕರ್ಕೊಂಡ್ ಬಂದೆ. ಕುಕ್ಕಿ ಚಲೋ ಆತ್ ನೋಡವ್ವ, ಮನ್ಯಾಗ ದಸರಾ ಹಬ್ಬ ಅದ, ನೀ ಬಂದಿದ್ದಕ್ಕೆ ಬಹಳ ಚಲೋ ಆತು. ಅಲ್ವಾ ಬರೋದು ಬಂದಿ, ನಿಮ್ ಜೋಡಿ ನಿನ್ ಗಂಡನ್ ಕರ್ಕೊಂಡು ಬಂದಿದ್ರ ನಾಲ್ಕು ದಿವಸ ಇದ್ದು ಹಬ್ಬ ಮುಗಿಸ್ಕೊಂಡು ಹೋಗ್ತಿದ್ದಿ ನೋಡು. ಮೈ ಆಗ ಗಂಡ ಬರ್ಲಿಲ್ಲ ಅಂದ್ರೆ ಏನಾದ್ರು, ಅವ್ಳ ಇಟ್ಟಿ ಬಂದಾಳಲ್ಲ ಹಬ್ಬ ಮುಗಿಸ್ಕೊಂಡ್ ಮ್ಯಾಗ ಹೋದ್ರ ಆತ. ಏ ರಾಜ್ಕುಮಾರ ನೀ ಸುಮ್ನಿರ ಅಲ್ವಾ, ರಾಗ ಹೊಸದಾಗಿ ಲಗ್ನ ಆಗಿರ್ತೀರಿ, ನೀ ಬಿಟ್ಟಿರ್ತೀರಿ ಅಂದ್ರು ನಿನ್ ಗಂಡ ಬಿಟ್ಟಿರ್ಬೇಕಲ್ಲ.